ಆತ್ಮೀಯರೇ, H16 ಅಥವಾ H16 ನ್ಯೂಸ್ಗೆ, ಅರ್ಥಾತ್ ಹೇ ಚೇತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು ಮಲ್ಲಪ್ಪ ಅಥವಾ MI ಜೋತಾವ. ಆದ್ಮೇಲೆ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬಂತು, ನೀವು ಹೇಳಿರ್ಬೋದು. ನಮ್ಮ ಕೇಂದ್ರದ ಮಿನಿಸ್ಟರ್ ಮಂತ್ರಿ ಪ್ರಹ್ಲಾದ್ ಜೋಶಿಯವರು ಏನು ಹೇಳಿದಪ್ಪ ಅವರು ಅಂತಂದ್ರೆ, CM ಹ್ಯಾಸ್ ನೋ ಮೋರಲ್ ರೈಟ್ ಟು ಸೇಕ್ ರೆಸಿಗ್ನೇಷನ್ ಆಫ್ PM. ಯಾವುದೇ ನೈತಿಕವಾದಂತಹ ಆಧಾರಿಲ್ಲ, ಮೋದಿ ಅವರು ರಿಸೈನ್ ಕೊಡಬೇಕಂತಾರೆ. ಬಹಳ ಒಳ್ಳೆಯ ವಿಷಯ, ಭಾಳ ಸುಂದರವಾಗಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ನಮ್ಮ ಹುಬ್ಬಳ್ಳಿಯವರು, ನಾವು ಹಿಂದೊಮ್ಮೆ ಓದ್ತಾ ಇದ್ದೀವಿ ಹುಬ್ಬಳ್ಳಿ ಬದ್ದಲ್ಲ, ಏನಪ್ಪ ಅಂತಂದರೆ ನಮ್ಮ ಬೇಂದ್ರೆ ಅವರು ಬರೋಂಥ ಕವನದಿಂದ, ಇನ್ನೂ ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿ, ಅವ ವಾರದಾಗ 3 ಸಲ ಬಂದು ಹೋಗವ, ಹಂಗೆ ದಿನಾಲೂ ಬರುತ್ತಿರುವಂತ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಒಂದು ಒಳ್ಳೆಯ ಮಾತನ್ನು ಮಾತಾಡಿದರು. ಹೌದು, ಹಕ್ಕಿಲ್ಲಪ್ಪ, ರೈತರಿಗೆ ಹಕ್ಕಿಲ್ಲ. ಯಾಕಿಲ್ಲ? ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ ಮೂಡ, ವಾಲ್ಮೀಕಿ, ಇನ್ನೂ ಹಲವಾರು ಸ್ಕ್ಯಾಂಡಲ್ಗಳಲ್ಲೇ ಮುಳುಗೋಗಿದ್ದಾರೆ. ಅವ್ರ ಸರ್ಕಾರ ಸ್ಕ್ಯಾಂಡಲ್ಗಳ ಮುಳುಗೈತಿ ಅಂದಾಗ ಅವ್ರಿಗೆ ಏನು ನೈತಿಕ ಹಕ್ಕದ ರೀ ನರೇಂದ್ರ ಮೋದಿ ಅವರ ರಾಜೀನಾಮೆ ಕೇಳೋದಕ್ಕೆ? ಭಾಳ ಸಂತೋಷ, ಹಕ್ಕಂತ ಇಲ್ಲ. ಆದರೆ ಅವರು ಕರ್ನಾಟಕದ ಮುಖ್ಯಮಂತ್ರಿ, ಜೊತೆಗೆ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದಲ್ಲಿದ್ದಂಥವರು, ಮತ್ತು ಅವ್ರು ಕೇಳಲಾರ್ದು ಯಾರು ಕೇಳಿ ಹೋಗ್ತದ್ರಿ? ಇದೊಂದು ಮೂಲಭೂತ ಪ್ರಶ್ನೆ ಅವ್ರು ಕೇಳ್ತಾರೆ ಸಿದ್ದರಾಮಯ್ಯನವರು. ನಮಗದಲ್ಲಿ ಲೆಕ್ಕ ಕೇಳ್ತೀವಿ ನಾವು, ನಮಗೆ ಆರೋಪ ಇದ್ದಾವ ಅಷ್ಟು, ಅವ್ರ ಮೇಲೂ ಆರೋಪಗಳಿದ್ದಾವ. ಏನು ಮೋದಿಯವ್ರ ಮೇಲೆ ಆರೋಪಗಳಿಲ್ಲ, ಅವ್ರು ಏನೇನು ಮಾತಾಡಿದ್ರು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಕ್ವಾಟ್ರ, ನಾವು ಪ್ರತಿ ಬಡವಾಗ 15 ಲಕ್ಷ ಹಾಕ್ತೀವಿ, ಜುಮ್ಲಾ ಅಂದರು ಸುಳ್ಳ, ಡಿಮೊನಿಟೈಸೇಷನ್ ನಾಣ್ಯ ಅಮಾನ್ಯೀಕರಣ ಮಾಡ್ತದಂತ ಹೇಳಿದರು, ಮಾಡಿದರು. ಅದರಾಗ 100ಕ್ಕಿಂತ ಹೆಚ್ಚು ಜನ ಸತ್ತೋಗ್ಬಿಟ್ರು ಸಾಲ ನಿಂತ. ಅದಕ್ಕೇನಾದ್ರು ಇಲ್ಲಿವರೆಗೆ ಉತ್ತರ ಕೊಟ್ರ ಅಂತ ಕೇಳಬಾರ್ದ? ಅಷ್ಟೇ, ಈಗ ರೈತರು ಈ ದೇಶದ ಬೆನ್ನೆಲುಬು, ದೆಹಲಿ ಬಾರ್ಡರ್ ಮೇಲೆ 750 ಹೆಚ್ಚು ಜನ ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಇವತ್ತಿಗೂ ಸಹಿತ MSP ಕಾನೂನು ಮಾಡಲಿಲ್ಲ. ಏನು ಹಿಂದೆ ತಕೊಂಡ್ರೆ ಅಷ್ಟು ಜನರ ಒತ್ತಾಯಕ್ಕಾಗಿ, ಅದು ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇತ್ತು ಆ ಸಂದರ್ಭದಲ್ಲೇ ಹಿಂದೆ ತಕೊಂಡ್ರು, ಇದನ್ನು ಕೇಳಬಾರ್ದ? ಇವತ್ತು ನಿರುದ್ಯೋಗ ಹೆಚ್ಚಾಗಿದೆ ರೀ, ಸಾಕಷ್ಟು ಉದ್ಯೋಗ ಇಲ್ಲ. ಮೋದಿಯವರು ಕಳೆದ 10 ವರ್ಷಗಳಲ್ಲಿ 32 PSUಗಳಿಗೆ ಏನು ಮಾಡಿದರು? ಕೊಟ್ಟುಬಿಟ್ರು, ತೊಗೊಳ್ರಪ್ಪ ಪ್ರೈವೇಟ್ದವ್ರಿಗೆ, ಈ ಕಾರ್ಪೊರೇಟ್ಗಳಿಗೆ. ಇವ್ರು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ ಈ 32 ವರ್ಷ, ಈ 32 PSU ಅಂತ ಇದ್ಕೊಂಡು 5 ವರ್ಷದಲ್ಲೇ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ? ಇದನ್ನು ಕೇಳಬಾರ್ದ? ಇದಕ್ಕೆ ರಾಜೀನಾಮೆ ಕೇಳಬಾರ್ದ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ. ಬಂದರು ಕೊಟ್ಟರೆ ಅವ್ರಿಗೆ, ರೈಲ್ವೆ ಕೊಟ್ಟರೆ ಅವ್ರಿಗೆ, ಕಾರ್ಪೊರೇಟ್ಗಳಿಗೆ, ನಮ್ಮ ಖನಿಜ ಕೊಟ್ರಿ, ಕಬ್ಬಿಣ ಕೊಟ್ರಿ, ಜಾರ್ಖಂಡ್ ಇವತ್ತು ಬರಡ್ ಆಗುವಂಗೆ ಮಾಡಿರಿ, ಕಾಡುಗಳನ್ನ ಹಾಳು ಮಾಡಿದ್ರಿ, ಇವರಿಗೆಲ್ಲ ಅನುಕೂಲ ಮಾಡಿಕೊಟ್ರಿ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಇನ್ನೂ ಅನೇಕ ಇದ್ದಾವೆ, ಇವೆಲ್ಲ ಯಾಕೆ ಕೇಳಬಾರ್ದ್ರಿ ಅಂತೇಳಿ ಕಾಂಗ್ರೆಸ್ಗರು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, 2011 ನಂತರ ಒಂದು ಸರ್ವೆ ಸಹಿತ ಮಾಡಿದ್ರೆ ನೀವು ಜನಸಂಖ್ಯಾ ಸರ್ವೆ ಕೇಳಬಾರ್ದ? ಇವತ್ತು ಜಾತಿ ಯಾವ ಪ್ರಮಾಣದಲ್ಲಿದ್ದಾರೆ, ಎಷ್ಟು ಪ್ರಮಾಣದಲ್ಲಿದ್ದಾರೆ, ಯಾರು ಹೆಂಗೆ ರಿಸರ್ವೇಷನ್ ಕೊಡಬೇಕು, ಮೀಸಲಾತಿ ಕೊಡಬೇಕು, ಅದನ್ನು ಮಾಡಬೇಕಾಗಿತ್ತು ಇಷ್ಟೊಳಗೆ, ಯಾಕೆ ಮಾಡಲಿಲ್ಲ? ಇದನ್ನು ಕೇಳಬಾರ್ದ? ಅಷ್ಟು ಹೋಗಿ ಕೊನೆಗೆ ಏನು ಬಂದು ನೋಡಿದ್ರು ನೀವು, ದುಡ್ಡು ಬರ್ತದೆ ಪಾರ್ಟಿ ಫಂಡ್, ಎಲೆಕ್ಷನ್ ಖರ್ಚು ಮಾಡ್ತಾರಲ್ಲ, MLA ಕ್ಷೇತ್ರಕ್ಕೆ 10-15 ಕೋಟಿ, MPಗೆ ಅಂತೂ ಕೌಂಟ್ಲೆಸ್. ಇವತ್ತಿನ ಎಲ್ಲ 543 MPಗಳು ಆಗಿರ್ಬೋದು, ನಮ್ಮ ಕರ್ನಾಟಕದ 224 MLAಗಳಾಗಿರ್ಬೋದು, ಯಾರಾದರೂ ಖರ್ಚು ಮಾಡಲಾರ್ದ, ಸರಿ ಹಂಚಲಾರ್ದ, ಮತ್ತೇನು ಮಾಡಲಾರ್ದ, ಆರಿಸಿ ಬಂದಿದ್ದೈತೆ, ಅಡ್ವರ್ಟೈಸ್ ಮಾಡಲಾರ್ದ ಆರಿಸಿ ಬಂದೈತೆ, ಇದಕ್ಕೆಲ್ಲ ದುಡ್ಡು ಎಲ್ಲೇ ಬಂತು? ಇದನ್ನು ಕೇಳಬಾರ್ದ? ಹೌದು, ನೈತಿಕ ಹಕ್ಕಿಲ್ಲ ಅವ್ರಿಗೆ, ಆದ್ರೆ ಕೇಳು ಹಾಕದ ಯಾಕದಪ್ಪ ಅಂದರೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟದ್ದು ನಮಗೆ, ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಹೇಳ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು, ಕಾನ್ಸ್ಟಿಟ್ಯೂಷನ್ ನಮಗೆ ಇದೆಲ್ಲ ಕೊಟ್ಟದಪ್ಪ ಅಂತ. ಇದಷ್ಟೇ ಅಲ್ಲ, ಇನ್ನೊಂದು ದೊಡ್ಡದು, ಭಾಳ ದೊಡ್ಡದು, ದೊಡ್ಡ ಹಗರಣ ಇದೇ ಹೇಳಿದೆ ನಮಗೆ. ಏನು ಎಲೆಕ್ಟ್ರಲ್ ಬಾಂಡ್ 1,000,000,000 ರೂಪಾಯಿ ಹೊರದು ಹೋದ್ರೆ ಹೆಂಗ? ಅದು ಕೇಳುವಂಗಿಲ್ಲ ಅಂತ
ನಮ್ಮ ಹಿಂದಿನ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ ಅದು ಕಾನೂನು, ಎಲ್ಲರೂ ಕೊಡ್ಕೊಂಡು ಮೋದಿ ಇದೆಲ್ಲ ಕೇಳಿ ಈ ದುಡ್ಡು ಎಲ್ಲಿದ್ದು ಬರ್ತದೆ ಪಾರ್ಟಿ ಫಂಡ್ ಅಂತ ಚಲೋ ಇದು ಕಾನೂನು ಮಾಡ್ಕೊಳ್ಳಿದ್ರು. ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಿದ್ದು ಅದನ್ನು ಕೆತ್ತಾಗಿ ಯಾರು ಅದರಲ್ಲಿ ಪಾಲ್ದಾರದ ಎಲ್ಲಿ ತೊಗೊಳಿದಾರೆ ಪಾರ್ಟಿ ಈ ಫಂಡ್ ಯಾವ ಕಡೆಯಿಂದ ಬರ್ತಾಯಿತ್ತು ಪ್ರಶ್ನೆ ಮಾಡಿತ್ತು ಅಷ್ಟೆಲ್ಲ ಜಗತ್ತಿಗೆ ತೋರಿಸಿ ಕೊಟ್ಟಿತ್ತು. ಇದನ್ನು ಕೇಳಬಾರ್ದ, ಅವ್ರದ್ದು ಕೇಳೋದ ಇವ್ರದ್ದು ಕೇಳೋದು ಇಬ್ಬರದ್ದು ಕೇಳಬೇಕು ರೀ. ಸಿದ್ದರಾಮಯ್ಯನವರು ಕೇಳಬಾರ್ದಂದ್ರೆ ಹೆಂಗೆ ರೀ, ಅವ್ರಿಗೆ ನೈತಿಕ ಹಕ್ಕದಂದ್ರೆ ಮತ್ತು ನಿಮಗೆ ಯಾವ ನೈತಿಕ ಹಕ್ಕ ಅದಾವ ಇದನ್ನು ನಿಲ್ಲಿಸೋದಕ್ಕೆ, ನಿಮಗೆ ಯಾವ ನೈತಿಕ ಹಕ್ಕದವ ಪ್ರಹ್ಲಾದ್ ಜೋಶಿ ಅವರ? ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರೆ ತಪ್ಪಿಲ್ಲ, ಹೌದು ನೈತಿಕ ಹಕ್ಕಿಲ್ಲ, ಹಂಗಂತ ನಿಮಗೂ ನೈತಿಕವಾದಂಥ ಹಕ್ಕಿಲ್ಲ ಸಿದ್ದರಾಮಯ್ಯ ಹೇಳುವಂಥದ್ದು. ಸಿದ್ದರಾಮಯ್ಯನವ್ರು ಹೌದು ಇದ್ದಾರೆ, ಇನ್ನೂ ಆರೋಪಗಳಿದ್ದಾವೆ, ಇವ್ರ ಮೇಲೆ ಆರೋಪಗಳಿದ್ದಾವೆ ಇವ್ರ ಮೇಲೆ ಮೋದಿ ಅವ್ರ ಮೇಲೆ. ಮತ್ತು ಇಲೆಕ್ಷನ್ ಸಮಯ ಅವರವ್ರು ಏನು ಮಾಡಿದಾರೆ ಒಬ್ಬರೊಬ್ಬರು ಹಣೆ ಬರ್ರಿ ಹೇಳಬೇಕು ಜನರ ಮುಂದೆ, ಜನಕ್ಕೆ ಹೆಂಗೆ ಗೊತ್ತಾಗೋದಿದೆಯಲ್ಲ. ಅದಕ್ಕಾಗಿ ನೋಟ್ ಬಂದಿ ಆಗಿರ್ಬೋದು, ಅಂದರೆ ಡಿಮೊನಟೈಸೇಷನ್ ಆಗಿರ್ಬೋದು, ಅಂದರೆ ಜನಸತ್ತಿದ್ದಾಗಿರ್ಬೋದು. ಇನ್ನೊಂದು ಹೇಳಿದೆ, ದೆಹಲಿಯಲ್ಲಿ 750 ರೈತರು ತೀರ್ಕೊಂಡ್ರು, ಅದೇ ಸುಳ್ಳೇನಲ್ಲ. 20% MSP ಮಾಡ್ತಾ ಇಲ್ಲ. ಒಂದು ಚಿಕ್ಕ ರಾಜ್ಯ ದಿಲ್ಲಿ ಮತ್ತು ಇನ್ನೊಂದು ಪಂಜಾಬ್, ಅಲ್ಲಿ ಪ್ರತಿ ಮಕ್ಕಳು ಫ್ರೀ ಎಜುಕೇಷನ್ ಪಡಿತಾ ಇದ್ದಾರಲ್ಲ, ಅಲ್ಲೇ ಔಷಧಿ ಫ್ರೀ ಹಂಚ್ತಾ ಇದ್ದಾರ ನಮ್ಮ ಕೇಜ್ರಿವಾಲ್ರು. ಮತ್ತು ರಾಷ್ಟ್ರಮಟ್ಟದಲ್ಲಿ ಯಾಕೆ ಆಗ್ತಾ ಇಲ್ಲ ರೀ, ನೀವು ಕೇಳಬಾರ್ದ? ನಿಮಗೆ ಅವ್ರುಗಳನ್ನು ಸಾಧ್ಯ ಆಗಿದ್ದು ನಿಮ್ಮ ಕಡೆ ಸಾಧ್ಯ ಆಗಿಲ್ಲ ಕೇಳಬಾರ್ದ? ಇದು ಪ್ರಶ್ನೆ ಬೆಳೀತದೆ ರೀ. ಮೋದಿಯವರು ಕಳೆದ 10 ವರ್ಷದಿಂದ ಮಾಡಿದ್ದು, ಈಗ ಮಾಡ್ತಾ ಇರೋದು, ಕಳೆದ 100 ದಿನದಲ್ಲೇ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಸಲುವಾಗಿದೆಯೋ ಖರ್ಚು ಹಾಕಿಬಿಟ್ರಿ. ಅದು ಕಾರ್ಪೆಟ್ಗಳು ತೆಗೆದುಕೊಂಡದನ್ನ ರೋಡ್ ಮಾಡೋದು, ಮತ್ತೇನು ಮಾಡೋದು, ಅದು ಇದು ಅಂತೇಳಿ ಕಾಗದಗಳಲ್ಲೆಲ್ಲ ಇದ್ದವು. ಅದು ವಾಸ್ತವವಾಗಿ ಎಷ್ಟಾಗಿದೆ ಇದು ಕೇಳಬಾರ್ದ? ಎಷ್ಟೊಂದು ಸ್ಕ್ಯಾಂಡಲ್ಗಳು ರೀ. ಒಂದು 2-3 ಸಿದ್ದರಾಮಯ್ಯ ಇರೋದಾದ್ರೆ ಇವರು ಹಂಗೆ ಸೀರಿಯಲ್ ಆಫ್ ದ ಸ್ಕ್ಯಾಂಡಲ್ಸ್ ಅದಾವೆ. ಇದು ಹೆಂಗೆ ಅದು ಮೋದಿಯವ್ರ ಆಶೀರ್ವಾದದಿಂದ ಆಯಿತಾ? ಮತ್ತು ಮೋದಿಯವ್ರಿಗೆ ಇಲ್ಲಿ ಎಲ್ಲನೂ ಅದು ರೀ, CBI ಅದ, ED ಅದ, ಜೊತೆಗೆ IT ಅದ, ಜೊತೆಗೆ ಎಲ್ಲ ಸರ್ಕಾರ ಅದ. ನೋಡಿದ್ರೆ ನೀವು ದೆಹಲಿಯಲ್ಲಿ ರೈತರ ಚಳವಳಿ ಮಾಡೋ ಮುಂದೆ ಇಡೀ ದೆಹಲಿಯನ್ನು 1 ಕೋಟಿಯನ್ನಾಗಿ ಮಾಡಿದರು. ಈ ಮಳೆಗಳದ್ದು ಅದು ಇದು ನೀವು ನೋಡಿದ್ರಿ ಎಲ್ಲ, ಇವತ್ತು ದೃಶ್ಯಗಳು ಕಾಣ್ತಾ ಇದ್ದವು. ಇದ್ಯಾಕೆ ಮಾಡಿದ್ರು ಅಂತ ಕೇಳಬಾರ್ದ? ಪ್ರಹ್ಲಾದ್ ಜೋಶಿ ಅವರ ನೀವು ಬುದ್ಧಿವಂತರು, ಕೇವಲ ರಾಜಕೀಯ ರಾಜಕೀಯ ಮಾಡಲಾರ್ದ, ಸ್ವತಃ ನಿಮ್ಮನ್ನು ನೀವು ಆತ್ಮವಿಮರ್ಶೆ ಮಾಡ್ಕೊಳ್ಳೋಂಥ ಕಾಲಿದು. ಹೌದು ಕಾಂಗ್ರೆಸ್ ಟೀಕೆ ಮಾಡಿರಿ, ಅವ್ರ ತುರ್ತು ಪರಿಸ್ಥಿತಿ ಬಗ್ಗೆ ಕಾಮೆಂಟ್ ಮಾಡಿರಿ, ತಪ್ಪು ಮಾಡಿದ್ದಾರೆ ಅವ್ರು ಡಿಕ್ಟೇಟರ್ ಅಂತ ಹೇಳ್ರಿ. ಮತ್ತು ನೀವೇನು ಕೆಲಸ ಮಾಡ್ತಾ ಇದ್ದೀರಿ? ನಿಮ್ಮ ಸಮಯದಲ್ಲೇ ಸ್ಟ್ಯಾನ್ ಸ್ವಾಮಿ ಅನ್ನೋರು ಜೈಲಲ್ಲಿ ತಿಳ್ಕೊಂಡ್ರು, ಏ ಅವ್ರು ಕಮ್ಯುನಿಸ್ಟ್ ರೀ, ಅದರಲ್ಲೂ ಅವ್ರು ನೆಕ್ಸ್ಲೈಟ್ ರೀ ಅಂತ ಹೇಳಿದ್ರಿ. ಇನ್ನೊಬ್ರು ಹೊರಗೆ ಬಂದು ತಿಳ್ಕೊಂಡ್ರು, ಸಾಯಿ ಅಂತೇಳೆ ದೊಡ್ಡ ವಿದ್ವಾಂಸರು, ಅವ್ರಿಗೂ ಹನಿಪಟ್ಟ ಕೇಳಿ ಎಷ್ಟೊಮ್ಮೆ ಸತ್ತದು. ಗಂಗೆಯನ್ನು ಸ್ವಚ್ಛ ಮಾಡಿಸಲು ಉಪವಾಸ 100 ದಿನ ಉಪವಾಸ ಸತ್ತು ಹೋಗ್ಬಿಟ್ರು. ಇದ್ರ ಬಗ್ಗೆ ಯಾರು ಕೇಳಬಾರ್ದ? ಇವೆಲ್ಲ ಈ ಸಂದರ್ಭದಲ್ಲಿ ಆಗಿದ್ದು. ಗಂಗೆ ಸ್ವಚ್ಛ ಆಗಲಿಲ್ಲ, ಇವತ್ತಿಗೂ ಏನೇ ಹೇಳಿ ಬಂದಿದ್ರು, ಗಂಗಾ ಕರೀತಾ ಇದ್ದಾಳೆ, ನಾವು ಬರ್ತಾ ಇದ್ದೀರಿ, ಗಂಗಾನ ಸ್ವಚ್ಛ ಮಾಡ್ತೀನಿ ಅಂತ ಬಂದರು ಮೋದಿಯವರು. ಇವತ್ತಿನವರೆಗೂ ಹರ್ ಹರ್ ಮೋದಿ, ಹರ್ ಹರ್ ಮೋದಿ, ಹರ್ ಹರ್ ಘರ್ ಮೋದಿ. ಆದರೆ ಆಡಳಿತ ಮಾಡಿದ್ರಿ, ನೀವು ಘರದಲ್ಲೇ ಇರ್ರಿ, ನೀವು ಹಾಕ್ಕೊಂಡಂಥ ಒಂದಾದರೂ ಸ್ಕೀಮ್ ಇಲ್ಲಿವರೆಗೆ ಯಶಸ್ವಿ ಆಗಿದೆ, ಅದಿಷ್ಟುವರೆಗೂ ಬಿಡುಗಡೆ ಮಾಡಿದ್ನೆಲ್ಲ ಅಂದಾಗ ನೀವು ಇದಕ್ಕೆ ಅನ್ಬೇಕಾಗ್ತದೆ. ನಿಮ್ಗೆ ಏನು ನೈಜಕ್ಕೈತಿ, ನಮ್ಮ ಮೋದಿಯವ್ರು ರಸಾಯನ ಕೊಡ್ರಿ ಅಂತೇಳೆ. ಇಲ್ಲಿ ಜನಸಾಮಾನ್ಯ ಹಕ್ಕದ, ನಮಗೂ ಹಕ್ಕದ, ಎಲ್ಲರೂ ಕೇಳೋ ಹಕ್ಕ. ತಪ್ಪಾದಾಗೆ ಹೌದು ತಪ್ಪಾಗಿದ ಕೊಡ್ರಿ ಕೇಳೋಕೆ ಎಲ್ಲರಿಗೂ ಅದ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ನೀವು ಕೇಳೋರು ಅದು ನಿಮ್ಗೆ ಕೇಳ್ತಾ ಇದ್ದೀರಿ, ನೀವೇನು ಬಿಟ್ಟಿದ್ದೀರಿ ಅವ್ರನ್ನ? ಎದ್ದ ತಕ್ಷಣ ಮುಡ, ಎದ್ದ ತಕ್ಷಣ ವಾಲ್ಮೀಕಿ ಕೇಳಿದ್ರಿ, ವಿರೋಧ ಪಕ್ಷ ಪ್ರಬಲ ಇದ್ರಿ ಕರ್ನಾಟಕದಲ್ಲ, ಕೇಳ್ರಿ ಏನು ತಪ್ಪಿಲ್ಲ, ತಪ್ಪು ಯಾರು ಮಾಡಿ ಕೇಳೋದು ನಾವು. ಮೋದಿಜಿಯವ್ರು ಮಾಡಲಿ, ಸಿದ್ದರಾಮಯ್ಯನವ್ರು ಮಾಡಲಿ, ಯಾರು ಮಾಡಲು ಕೇಳೋದು ಅಲ್ವಾ? ಪ್ರಹ್ಲಾದ್ ಜೋಶಿ ಅವರ ನಿಮ್ಮ ಈ ಒಂದು ಸ್ಟೇಟ್ಮೆಂಟ್ ನಿಮಗೆ ಸರಿ ಅನ್ನಿಸ್ತದನ? ಸೇಮ್ ಹ್ಯಾಸ್ ನೋ ಮೋರ್ ರೈಟ್ ಟು ಸೇಕ್ ರೆಸಿಗ್ನೇಷನ್ ಆಫ್ PM ಅಂತೇಳ್ಬಿಟ್ರಿ. ಇದು ನೀವು ಕೊಟ್ಟಂಥ ಸ್ಟೇಟ್ಮೆಂಟ್. ಅದಕ್ಕೆ ಇಷ್ಟೆಲ್ಲ ಪ್ರಶ್ನೆಗಳು ಈ ಕಾಂಗ್ರೆಸ್ಸಿಗರು ಕೇಳ್ತಾ ಇದ್ದಾರೆ ನಿಮಗೆ, ಅವ್ರಿಗೂ ಹಾಕದಲ್ಲ ರೀ. ಸೇಮ್ ಸಿದ್ದರಾಮಯ್ಯನ ಹಿಂದೆ ಅವರು ದೊಡ್ಡದೊಂದು ಪಾರ್ಟಿ ಅದ, ಕೇಳೋ ಹಾಕದ 3 ರಾಜ್ಯಗಳಂತೆ ಅಧಿಕಾರ ಮಾಡ್ತಾ ಇದ್ದಾರೆ, ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯಗೂ ಕೇಳೋ ಹಾಕದ. ಅದಕ್ಕೆ ಮಾರಲ್ ಅನ್ನುವಂಥದ್ದು ಮಾತಿಲ್ಲ ರಾಜಕೀಯದಲ್ಲಿ, ಎಲ್ಲರೂ ಇಮ್ಮಾರಲ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವತ್ತು. ಹಂಗಂದ್ರೆ ನಾನು CM ಸಿದ್ದರಾಮಯ್ಯವರು ಉತ್ತಮರದಾರ ಭಾಳ ಕರೆಕ್ಟ್ ಅಂತ ಹೇಳ್ತಾ ಇರಲಿಲ್ಲ, ಅವರು ತಪ್ಪದ, ನಿಮ್ಗೆ ತಪ್ಪದ. ಅದಕ್ಕೆ ಜನರಿಗೆ ಒಳ್ಳೇದಾಗುವಂಥದ್ದು ಏನು ಮಾಡೋಕ್ಕೆ ಸಾಧ್ಯದನಾ?
ಫ್ರೀ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ಮೋದಿ ಅವರಿಂದ ಎಲ್ಲ ಮಕ್ಕಳಿಗೆ, ಇಲ್ಲಿ ಬಡ ಮಕ್ಕಳಿಗೆ ಫ್ರೀ ನೀರು ಕೊಡಲಿಕ್ಕೆ ಸಾಧ್ಯ ಇದೆಯಾ? ಜೊತೆಗೆ ಫ್ರೀ ಮೆಡಿಸಿನ್ ಅಥವಾ ಆರೋಗ್ಯ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇವು ಮೂರು ಕೊಟ್ಟರೆ ಸಾಕು, ಉಳಿದ ಗ್ಯಾರಂಟಿಗಳು ಏನು ಬೇಕಾಗಿಲ್ಲ. ಇಷ್ಟಾದರೂ ಗ್ಯಾರಂಟಿ ಮಾಡಿರಿ. ಹಾಗಾದ್ರೆ ನೀವು ಗ್ಯಾರಂಟಿ ಬಿಟ್ಟಿಲ್ಲ, ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಿ. ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾ ಇದ್ದೀರಿ? ಗ್ಯಾರಂಟಿ ಘೋಷಣೆ ಮಾಡ್ತಾ ಇದ್ದಿರಲಿಲ್ಲ. ಈಗ ರೈತರಿಗೆ 2,000 ಕೊಡ್ತಾ ಅಂತ ಗ್ಯಾರಂಟಿ ಮಾಡಿದ್ರಿಲ್ಲ. ಹಾಂ, ನೀವು ಗ್ಯಾರಂಟಿಗೆ ಬೆನ್ನಿದ್ದೀರಿ, ಅವ್ರು ಗ್ಯಾರಂಟಿಗೆ ಮಾಡಿದ್ರೆ ಏನಾಗ್ತದೆ? ಯಾರಿಗೆ ಮೋರಲ್ ರೈಟ್ಸ್ ಅಲ್ಲ? ಎಲ್ಲರೂ ಕೂಡಿ ಒಂದು ಉದ್ಯೋಗ ಸೃಷ್ಟಿ ಮಾಡಿರಿ. ಉದ್ಯೋಗ ಸೃಷ್ಟಿ ಯಾರು ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನೀವು ಯಾರೂ ಮಾತಾಡ್ತಾ ಇಲ್ಲ. ನೀವು ಮಾಡಿರಿ, ಮಾಡಿ ತೋರಿಸ್ರಿ, ಅಂದ ಇನ್ನೊಬ್ರಿಗೆ ಕೇಳೋಕೆ ಬರ್ತದೆ. ನಾವು ಮಾಡಿ ತೋರಿಸಿ ಇನ್ನೊಬ್ರಿಗೆ ಹೇಳಿದಾಗ ಆಗ ಅದಕ್ಕೆ ವ್ಯಾಲ್ಯೂ ಬರ್ತದೆ ಅಲ್ವಾ? ನಮ್ಮ ಪ್ರೀತಿಯ ಪ್ರಹ್ಲಾದ್ ಜೋಶಿ ಅವರ ಇದು ನಮಗೆ ಅನಿಸಿದ್ದು ನಿಮಗೆ ಹೇಳ್ತಾ ಇದ್ದೀವಿ. ನೀವು ಲೈಕ್ ಮಾಡ್ಬೋದು, ಲೈಕ್ ಮಾಡದೇ ಇರ್ಬೋದು, ಡಿಸ್ಲೈಕ್ ಮಾಡ್ಬೋದು, ಕಾಮೆಂಟ್ ಮಾಡ್ಬೋದು, ಬೈಬೋದು, ಮತ್ತೇನು ಮಾಡಿರಿ, ಅದು ನಿಮ್ಮ ಹಕ್ಕು. ನಾವು ಬೇಡ ಅಂತ ಹೇಳೋದಿಲ್ಲ, ಎಲ್ಲರೂ ಅವ್ರ ಹಕ್ಕಲ್ಲ. ನಮಗೆ ಇದನ್ನು ಹಕ್ಕದ ಕೇಳೋದು ತಪ್ಪು ಮಾಡಿದ್ದೇನೆ, ಮತ್ತೆ ಕೇಳಿ. ಇದು H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಒಂದನೇ.